ಹಾಯ್ ವೀವರ್ಸ್, ವೆಲ್ಕಮ್ ಟು ಕರುನಾಡ ಕೈ ರುಚಿ ಕ್ರಿಯೇಷನ್ಸ್. ಹಾಯ್ ವೀವರ್ಸ್, ಈಗ ಮಾನ್ಸೂನ್ ಸೀಸನ್ ಶುರುವಾಗ್ತಾ ಇದೆ. ಮುಂಗಾರು ಮಳೆ ಬರೋ ಸಮಯ. ಈ ಟೈಮಲ್ಲಿ ಎಲ್ರಿಗೂ ಕೋಲ್ಡ್ ಆಗುತ್ತೆ, ನೆಗಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 4 ವೀಳ್ಯದೆಲೆನ ತೊಗೊಂಡಿದ್ದೀನಿ. ನೋಡಿ, ಈ ಥರ ವೀಳ್ಯದೆಲೆ ಇರುತ್ತೆ. 4 ವೀಳ್ಯದೆಲೆನ ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ವೀಳ್ಯದೆಲೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಣ್ಣ ಮಕ್ಕಳಿಗೆ ಇದನ್ನ ಕೊಡಬೇಡಿ. 2 ಏಲಕ್ಕಿ ತೊಗೊಂಡಿದ್ದೀನಿ, ಪಚ್ಕರ್ಪೂರ, ಹಾಗೆ ಗುಲ್ಕನ್ನು, ಹಾಗೆ ಸೋಂಪನ್ನ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. 1 ಟೀಸ್ಪೂನ್ ಆಗಷ್ಟು ಸೋಂಪನ್ನ ನೆನೆಸಿ ಇಟ್ಟಿದ್ದೀನಿ, ಸೋಂಪು ಕಾಳನ್ನ. ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ವೀಳ್ಯದೆಲೆ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಪಾನ್ ಶರಬತ್ ಅಂತಲೂ ಸಹ ಹೇಳ್ತಾರೆ. ನೋಡಿ, ಸೋಂಪು ಕಾಳು ಹೀಗಿರುತ್ತೆ. ಈ ಕಾಳನ್ನೇ ನಾನು ನೆನೆಸಿ ಇಟ್ಟಿರೋದು. 1-2 ಅವರ್ ಮುಂಚೆನೇ ನೆನೆಸಿಡ್ಬೇಕಾಗತ್ತೆ. 2 ಏಲಕ್ಕಿ, 4 ವೀಳ್ಯದೆಲೆ ತೊಗೊಂಡಿದ್ದೀನಿ, ಹಾಗೆ ಗುಲ್ಕನ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಗುಲ್ಕನ್ನ ಹಾಕ್ಕೊಳ್ತೀನಿ. ಸಕ್ಕರೆ ಯಾವುದನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಗುಲ್ಕನ್ನೇ ಯೂಸ್ ಮಾಡ್ತಿರೋದು. ಏಕೆಂದರೆ ವೀಳ್ಯದೆಲೆ ಬಂದು ಹೀಟು, ಗುಲ್ಕನ್ ಬಂದು ತಂಪು, ಸೋಂಪು ಗುಲ್ಕನ್ನು ತಂಪು, ವೀಳ್ಯದೆಲೆ ಏಲಕ್ಕಿ ಹೀಟು, ಹಾಗೆ ಪಚ್ಕರ್ಪೂರನು ಸಹ ಹೀಟು. ಅದನ್ನ ಸಮತೋಲನ ಮಾಡೋದಕ್ಕೆ ಇವೆರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದು. ನೋಡಿ, ನಾನು ಸೋಂಪು ನೀರನ್ನ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನ ಒಂದು ಬೌಲ್ಗೆ ತೆಗೆದುಕೊಳ್ತೀನಿ. ಗ್ರೈಂಡ್ ಮಾಡಿರೋದು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು, ನನಗೊಬ್ಳಿಗಾಗಷ್ಟೇ. ನನಗೆ ಕೋಲ್ಡ್ ಆಗಿತ್ತು, ಈಗ ನೋಡಿ ಕೋಲ್ಡು ಕಡಿಮೆ ಆಗಿದೆ. ನಾನು ಇದೇ ರೆಸಿಪಿನ ಮಾಡಿಕೊಂಡು ಕುಡ್ದಿದ್ದು. ಸೊ ಇದರಿಂದ ನನಗೆ ಕೋಲ್ಡ್ ಕಡಿಮೆ ಆಗಿದೆ. ಮಕ್ಕಳಿಗೆ ಕೊಡಬೇಡಿ, ಏಕೆಂದರೆ ವೀಳ್ಯದೆಲೆ ನಾರ್ಮಲಾಗಿ ನನಗೆ ಗೊತ್ತಿರೋ ಪ್ರಕಾರ ಮಕ್ಕಳಿಗೆ ಕೊಡಲ್ಲ. ದೊಡ್ಡವರು ಕುಡಿಬೋದು, ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೊಡ್ಬೋದು, ಸಣ್ಣ ಮಕ್ಕಳಿಗೆ ಕೊಡಲ್ಲ ನನ್ನ ಪ್ರಕಾರ. ಒಂದ್ಸಲ ಕೇಳಿಬಿಟ್ಟು ಕುಡಿ, ಏಕೆಂದರೆ ವೀಳ್ಯದೆಲೆನ ಹೆಚ್ಚಾಗಿ ಮಕ್ಕಳಿಗೆ ಕೊಡಲ್ಲ. ನೋಡಿ, ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸೇರಿಸ್ಕೊಳ್ತೀನಿ. ನೋಡಿ, ಪಚ್ಕರ್ಪೂರ ಹಾಕೋಗಿದ್ರೆ ಹಾಕ್ಬೋದು, ಸ್ವಲ್ಪ ಪಚ್ಕರ್ಪೂರ ಹೀಟು ಕೋಲ್ಡ್ನ ಕಂಟ್ರೋಲ್ ಮಾಡುತ್ತೆ. ನಾನು ಪಚ್ಕರ್ಪೂರನ ಹಾಕ್ಕೊಳ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸ್ಗೆ ಕ್ವಾಂಟಿಟಿಗೆ ನೀವು ಅಷ್ಟು ಪಚ್ಕರ್ಪೂರ ಹಾಕಬಹುದು. ನೋಡಿ, ಇದನ್ನ ನಾನು ಫಿಲ್ಟ್ರ್ ಮಾಡ್ಕೊಳ್ತೀನಿ, ಒಂದು ಸೋಸದ್ರ ಸಹಾಯದಿಂದ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಸಿಹಿಯನ್ನು ಹಾಕ್ತಾ ಇಲ್ಲ. ಇದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು, ಹಲ್ಲಿನ ಸಮಸ್ಯೆ ಸಹ ಬರಲ್ಲ. ಇದನ್ನ ಕುಡಿಯೋದ್ರಿಂದ, ಮಾಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಈ ಥರ ಪಾನ್ ಶರಬತ್ತು ಮಾಡ್ಕೊಂಡು ಕುಡಿಯೋದ್ರಿಂದ ಕಿವಿಗಳು ಬೆಚ್ಚಗಿರುತ್ತೆ. ಕಿವಿಗಳು ಬೆಚ್ಚಗಿರೋದ್ರಿಂದ ನೆಗಡಿ, ಕೆಮ್ಮು, ಜ್ವರ ಏನೂ ಬರಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಒಂದ್ಸಲ ಈ ವೀಳ್ಯದೆಲೆ ಶರಬತ್ತನ್ನ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.